ಸ್ವೀಕರಿಸಿದ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಫಲಿತಾಂಶ ಪ್ರಕಟ ಆಗಿದೆ. ತಾವು 16ನೇ ವಿಧಾನಸಭಾ ಶಾಸಕರಾಗಿ ಆಯ್ಕೆಯಾಗಿದ್ದೀರಿ ಸರ್, ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಳೋದು? ಮೊದಲನೇದಾಗಿ ಸೃಷ್ಟಿಕರ್ತನಿಗೆ ಧನ್ಯವಾದವನ್ನ ಹೇಳ್ತಾ ನನ್ನ ಕ್ಷೇತ್ರದ ಮತದಾರ ಬಂಧುಗಳಿಗೆ ಧನ್ಯವಾದಗಳನ್ನ ಹೇಳಿ, ಸ್ವಲ್ಪ ಲೀಡ್ ಕಮ್ಮಿ ಆಗಿದೆ ಲಾಸ್ಟ್ ಟೈಮ್ಗಿಂತ, ಬಟ್ ಆದ್ರೂ ಜನ ನನ್ನ ಗೆಲ್ಸಿದ್ದಾರೆ, ಮತ್ತೆ ಅವರಿಗೆ ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅವರಿಗೆ ನನ್ನ ಹೃದಯ ತುಂಬಿದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಸರ್, ಕಾಂಗ್ರೆಸ್ಗೆ ಸ್ಪಷ್ಟವಾದಂತ ಬಹುಮತ ಬರುವಂತ ಎಲ್ಲಾ ನಿರೀಕ್ಷೆಗಳು ಇದೆ, ಚಾನ್ಸಸ್ ಇದೆ, ನೀವು ಕೂಡ ಮಂತ್ರಿ ಆಕಾಂಕ್ಷಿನ ಹೇಗೆ ಸರ್? ಈಗ 4ನೇ ಬಾರಿ ಗೆದ್ದಿದ್ದೀನಿ, ಈಗ ಪಕ್ಷ ತೀರ್ಮಾನ ಮಾಡುತ್ತೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ರಾಜ್ಯದಲ್ಲಿ ಬರಬೇಕು, ಅದು ತುಂಬಾ ಮುಖ್ಯ. ಜನಪರ ಸರ್ಕಾರ ಬರಬೇಕು ರಾಜ್ಯದಲ್ಲಿ, ಅದರಿಂದ ನಾವೆಲ್ಲ ಆ ಅಪೇಕ್ಷೆಯನ್ನೇ ಇಟ್ಕೊಂಡಿದೀವಿ. ಜನಪರ ಸರ್ಕಾರ ಬರಲಿ, ಜನರಿಗೆ ಒಳ್ಳೇದಾಗ್ಲಿ, ಇದೇ ನಮ್ಮ ಉದ್ದೇಶ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.